ನಮಸ್ಕಾರ, ನಾನು ನಿಮ್ಮ ನವೀನ್. ಇವತ್ತು ತುಂಬ ಆನ್ ಡಿಮ್ಯಾಂಡ್ ಒಂದು ರೆಸಿಪಿ ಮಾಡೋಣ ಅಂತ ಹೇಳಿಬಿಟ್ಟು, ಪ್ರತಿ ಒಂದು ನಾವು ವಿಡಿಯೋ ಮಾಡಿದಾಗ್ಲೂ ಒಂದು ರಿಕ್ವೆಸ್ಟ್ ಇರೋದು ನಮಗೆ, ಈ ಗೋಬಿ ಮಂಚೂರಿ ಮಾಡಿ ತೋರಿಸಿ ಅಂತ ತುಂಬ ಸಲ ಹೇಳೋರು, ತುಂಬ ಸಲ ರಿಕ್ವೆಸ್ಟ್ ಮಾಡಿದ್ದಾರೆ. ಇವತ್ತು ಅದೊಂದು ಮಾಡಿ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಗೋಬಿ ಮಂಚೂರಿ ಮಾಡಿ ತೋರಿಸ್ತಾ ಇದ್ದೀವಿ. ಅದಕ್ಕೆ ಒಂದು ಮೀಡಿಯಂ ಸೈಜ್ ಒಂದು ಗೋಬಿ ತೊಗೊಂಡಿದ್ದೀನಿ. ಇದು ಒಂದು ಅರ್ಧ ಕೆ ಜಿ ಮೇಲಿದೆ, ಇದು ಒಂದು ಮುಕ್ಕಾಲು ಕೆ ಜಿ ಒಳಗಡೆ ಇದೆ. ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಸ್ಮಾಲ್ ಸ್ಮಾಲ್ ಪೀಸ್ ಮಾಡಿಕೊಂಡ್ರೆ ಒಂದು 4-5 ಜನ ತಿನ್ಬೋದು. ಮೊದಲು ಈ ಗೋಬಿ ಕಟ್ ಮಾಡ್ಕೊಳ್ಳೋಣ. ಗೋಬಿನ ಈ ಥರ ಈ ಸ್ಟೆಮ್ ತೆಗೆದುಬಿಡಿ, ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ನಮಗೆ. ನೋಡಿ ಹೇಗಿದೆ, ತುಂಬ ದೊಡ್ಡದು ಬೇಡ, ತುಂಬ ಚಿಕ್ಕದಾಗಿಯೂ ಬೇಡ, ಈ ಸೈಜಲ್ಲಿರಲಿ. ನೋಡಿ, ನಾವು ಒಂದು 1.25 ಕೆ ಜಿಯಷ್ಟು ಒಂದು ಗೋಬಿ ತೊಗೊಂಡಿದ್ದೋ, ಅದರಲ್ಲಿ ಬಂದಿರೋದು ಇಷ್ಟೇ. ಇದನ್ನು ಒಂದು ಸ್ವಲ್ಪ ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಹಾಕಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು. ಕಾರಣ ಇಷ್ಟೇ, ಇದ್ರ ಮೇಲುಗಡೆ ತುಂಬ ಔಷಧಿ ಹೊಡೆದಿರ್ತಾರೆ, ಸಣ್ಣ ಸಣ್ಣದು ಹುಳಗಳಿರುತ್ತೆ, ಇದೆಲ್ಲ ಕ್ಲೀನ್ ಆಗಬೇಕು. ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ, ಇದನ್ನು ಆನ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಅರಿಶಿನ ಪುಡಿ ತೊಗೊಳ್ತಾ ಇದ್ದೀನಿ. ಈ ಕಟ್ ಮಾಡಿರೋ ಗೋಬಿನ ಬಿಸಿನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಜಸ್ಟ್ ಏನು ಬಾಯ್ಲ್ ಆಗೋಂಥದ್ದಲ್ಲ, ಅದರಲ್ಲಿರೋದು ಸ್ವಲ್ಪ ಹುಳ ಕೆಮಿಕಲ್ಲು ಇದು ಹೋಗಬೇಕಷ್ಟೇ. ಒಂದು 2 ನಿಮಿಷ ಅದಾದಮೇಲೆ ತಕ್ಕೊಂಬಿಡೋಣ. ಅದಕ್ಕಿಂತ ಮುಂಚೆ ಇದಕ್ಕೊಂದು ಕೋಟಿಂಗ್ ಮಾಡಬೇಕಲ್ವಾ, ಅದೊಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, 2 ದೊಡ್ಡ ಸ್ಪೂನು ಕಾರ್ನ್ಫ್ಲೋರ್ ತೊಗೊಳ್ತಾ ಇದ್ದೀವಿ, ಅದ್ರ ಜೊತೆಗೆ 2 ಸ್ಪೂನಷ್ಟು ಮೈದಾ ತೊಗೊಳ್ತಾ ಇದ್ದೀವಿ, 1/4 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ, 1/4 ಚಮಚ ವೈಟ್ ಪೆಪ್ಪರ್ ಪುಡಿ ಇದ್ದರೆ ಹಾಕಿ, ಇಲ್ಲಾಂದರೆ ಏನು ತೊಂದರೆ ಇಲ್ಲ, ಬ್ಲ್ಯಾಕ್ ಪೆಪ್ಪರ್ ಕೂಡ ಹಾಕ್ಬೋದು. 1/4 ಚಮಚದಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀವಿ, 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀವಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಬಾರ್ದು, ಇದು ಜಸ್ಟ್ ಕೋಟಿಂಗ್ ಇದ್ದರೆ ಸಾಕು. ಇದು ಈಗ ಕುದಿ ಬಂತು, ಆಫ್ ಮಾಡೋಣ. ಒಂದು 2 ನಿಮಿಷ ಬಾಯ್ಲ್ ಆಗಿದೆ ಅಷ್ಟೇ, ಇದು ಜಾಸ್ತಿ ಏನಿಲ್ಲ, ಜಾಸ್ತಿ ಬಾಯ್ಲ್ ಮಾಡ್ಕೊಂಡಿಲ್ಲ ನಾವು. ಇದನ್ನು ಒಂದು ಜಾಲರಿಯಲ್ಲಿ ಹಾಕ್ಕೊಳ್ಳೋಣ ಬಿಸಿನೀರಿಂದ ತೆಗೆದು. ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಆ ನೀರೆಲ್ಲ ನೀರಿನ ಅಂಶ ಹೋಗಬೇಕು, ನೀರು ಕಡಿಮೆ ಆಗಬೇಕು, ಡ್ರೈ ಆಗಬೇಕು, ಇಲ್ಲ ಅಂದರೆ ಕೋಟಿಂಗ್ ನಿಲ್ಲೋದಿಲ್ಲ. ಈಗ ರೆಡಿಯಾಗಿದೆ, ಡೀಪ್ ಫ್ರೈ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ. ನಾವು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ ನಾವು. ನೋಡಿ ಹೇಗೆ, ಒಂದು ಸ್ವಲ್ಪ ಕೂಡ ನೀರಿಲ್ಲ, ಸೊ ಆ ಥರ ಡ್ರೈ ಆಗಿದೆ ಇದು. ಈಗ ಇದನ್ನು ನಮ್ಮ ಈ ಬ್ಯಾಟರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಬರ್ತಾ ಇದೆ ಇದು ನೋಡಿ. ಇಷ್ಟೇ ಇದು, ಇಷ್ಟೇ ಹದವಾಗಿರಬೇಕು ನಾವು ಮಾಡ್ಕೊಂಡಿರೋಂಥ ಬ್ಯಾಟ್ರಿದು. ಇದಕ್ಕಿಂತ ತೆಳು ಆಗೋದ್ರೆ ನಿಲ್ಲಲ್ಲ ಅದು. ಅಕಸ್ಮಾತ್ ಏನಾದರೂ ಸ್ವಲ್ಪ ತೆಳು ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಮತ್ತೆ ಕಾರ್ನ್ಫ್ಲೋರು ಮೈದಾ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಕೋಟಿಂಗ್ ರೆಡಿಯಾಗಿದೆ, ಇದನ್ನೊಂದು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಲಿ, ಒಂದೊಂದೇ ಹಾಕ್ಕೊಳ್ಳಿ. ಮನೆಗೆ ಮಾಡ್ಕೊಳ್ತಾ ಇದ್ದೀವಿ ನಾವು, ಹೋಟೆಲ್ಗೆ ಅಂತ ಹೇಳಿದ್ರೆ ಅವರು ಒಂದು ರಾಶಿ ಹಾಗೆಯೇ ಬಿಡ್ತಾರೆ, ಅದು ಕಚ್ಕೊಂಡ್ಬಿಡುತ್ತೆ, ಅದು ಚೆನ್ನಾಗಿ ರೋಸ್ಟ್ ಆಗೋದಿಲ್ಲ, ಮತ್ತು ಎಣ್ಣೆ ಕುಡಿಯುತ್ತೆ. ಸೊ ಮನೆಗೆ ಮಾಡ್ಕೊಳ್ತಾ ಇರೋದ್ರಿಂದ ಈ ಥರ ಒಂದೊಂದೇ ಬಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ತೀರಾ ಸಣ್ಣ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡಬೇಡಿ, ಸ್ವಲ್ಪ ಬಿಸಿನೇ ಇರಲಿ ಎಣ್ಣೆ. ಏನಕ್ಕೆ ಅಂದರೆ ಇಲ್ಲಾಂದರೆ ಎಣ್ಣೆ ಕುಡಿಯುತ್ತೆ. ಈ ಎಣ್ಣೆಗೆ ಹಾಕಿದ್ಮೇಲೆ ಇಮ್ಮಿಡಿಯೇಟ್ಲಿ ತಿರುಗಿಸೋಕೆ ಹೋಗಬೇಡಿ, ಕಾರಣ ಏನು ಅಂತ ಹೇಳಿದ್ರೆ ಮಸಾಲೆ ಬಿಟ್ಕೊಂಡ್ಬಿಡುತ್ತೆ. ಒಂದು 2 ನಿಮಿಷ ಮಸಾಲೆ ಹಂಗೆ ಗಟ್ಟಿಯಾಗಿ ಕಚ್ಕೊಂಡಿರುತ್ತೆ, ಆಮೇಲೆ ತಿರುಗಿಸ್ಕೊಳ್ಳಿ. ಈ ಥರ ಒಂದೊಂದು ಕಚ್ಕೊಂಡಿರುತ್ತೆ, ಅದನ್ನು ಈ ಥರ ಬಿಡಿಸ್ಕೊಳ್ಳಿ. ನೋಡಿ ಹೇಗೆ ಗೋಲ್ಡನ್ ಕಲರ್ ಬಂದಿದೆ ನೋಡಿ. ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು, ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕಿದು. ನಾವು ಆಲ್ರೆಡಿ ನೀರಲ್ಲಿ ಬೇಯಿಸಿದ್ದೀವಿ, ಆಮೇಲೆ ಬೇಯಿಸಿದ್ದೀವಿ ಅಂತ ಹೇಳಿಬಿಟ್ಟು ಇಮ್ಮಿಡಿಯೇಟ್ಲಿ ತೆಗಿಬೇಡಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದರೆ ಒಳ್ಳೆ ಟೇಸ್ಟು. ಸ್ವಲ್ಪ ನೋಡಿ ಈ ಥರ ಹಿಂಗಾದ್ಮೇಲೆ ತೆಗಿರಿ. ನೋಡಿ ಈಗ ಈ ಥರ ಗಟ್ಟಿಯಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ಗಟ್ಟಿಯಾಗಿರಬೇಕು, ಕ್ರಿಸ್ಪಿಯಾಗಿರಬೇಕು.
ಮಕ್ಕಳಿಗೆ ಏನಾದರೂ ಕೊಟ್ಟರೆ ಹಾಗೆ ತಿನ್ಕೊಂಡು ಬಿಡ್ತಾರೆ. ಇದು ಮಸಾಲೆನೆ ಬೇಕಾಗಿಲ್ಲ, ಅಷ್ಟು ಟೇಸ್ಟ್ ಆಗಿದೆ. ಬೇಕಾದ್ರೆ ಕೊಟ್ಟು ನೋಡಿ ನೋಡಿ, ಈ ಥರ ಕ್ರಿಸ್ಪಿ ಆಗಿರಬೇಕು, ಈ ಥರ ಆ ಸೌಂಡ್ ಬರಬೇಕದು. ಎಲ್ಲ ಒಟ್ಟೊಟ್ಟಿಗೆ ಹಿಂಗೆ ತೇಲಿಸು ಎಣ್ಣೆಲಿ ತೇಲಿಸ್ಕೊಂಡಿರ್ತಾರೆ, ಹಾಗೆ ಡೈರೆಕ್ಟ್ ಅದನ್ನು ಫ್ರೈ ಮಾಡ್ಕೊತಾರೆ, ಒಂಥರ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ ಅದು ತಿನ್ನೋದಕ್ಕೆ. ಹಿಂಗಿರಬೇಕು ಕ್ರಿಸ್ಪಿಯಾಗಿ. ಮನೇಲಿ ಮಾಡ್ಕೊಳ್ಳಿ, ಮಾಡ್ಕೊಂಡು ತಿಂದು ಆಮೇಲೆ ನನಗೆ ಹೇಳಿ. ನೀವು ಹೊರಗಡೆ ಗೋಬಿ ಮಂಚೂರಿ ತಿಂದಿರ್ತೀರ, ಸ್ಟ್ರೀಟ್ ಫುಡ್ಡೆಲ್ಲ ತಿಂದಿರ್ತೀರ, ಈ ಚೈನೀಸ್ ಐಟಮ್ ಎಲ್ಲ, ಅದೇ ನಾವು ಮನೇಲಿ ಮಾಡ್ಕೊಂಡಾಗ ಯಾಕೆ ಆ ಟೇಸ್ಟ್ ಬರೋದಿಲ್ಲ? ಅದೊಂದು ಕ್ವಶನ್ ಎಲ್ಲರಿಗೂ ಇದ್ದೇ ಇರುತ್ತೆ. ಏನಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ, ಅದಕ್ಕೊಂದು ಐಟಮ್ ಮಿಕ್ಸ್ ಮಾಡ್ತಾರೆ, ಅಜಿನಾಮೋಟೋ ಅಂತ ಹೇಳಿಬಿಟ್ಟು, ಟೇಸ್ಟಿಂಗ್ ಪೌಡ್ರ್ ಅಂತ ಹೇಳ್ತೀವಿ ನಾವು ಅದನ್ನು. ಅದು ಆ್ಯಕ್ಚುಲಿ ನಾಟ್ ಗುಡ್ ಫಾರ್ ಹೆಲ್ತ್. ನಾವಂತೂ ರೆಕಮೆಂಡ್ ಮಾಡಲ್ಲ ಅದನ್ನು, ನಾವು ಯಾವುದೇ ಐಟಮಲ್ಲಿ ಅದನ್ನು ಯೂಸ್ ಮಾಡಲ್ಲ. ಅದನ್ನು ಹಾಕಿದ್ರೇ ಅಜಿನಾಮೋಟೋ ಹಾಕಿದ್ರೇ ಟೇಸ್ಟು ಅಂತ ಅಲ್ಲ, ನೀವು ಮನೇಲಿ ಮಾಡಿದೇನೆ ನೀವು ತಿನ್ನಿ. ಈಗ ರಜಾ ಬರ್ತಾ ಇದೆ, ಈ ಥರ ಒಂದು ಐಟಮ್ಗಳನ್ನ ಮಾಡಿದೇನೆ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಎಲ್ಲ ತಿನ್ನಿಸಿ, ಭಾರಿ ಖುಷಿ ಪಡ್ತಾರೆ. ಹೊರಗಡೆ ಕರ್ಕೊಂಡೋಗಿ ಅಂತಲೇ ಕೇಳೋದಿಲ್ಲ. ಅದು ಅಲ್ಲದೆ ನೀವು ಮನೆಯಲ್ಲಿ ಈ ಥರ ನೀಟಾಗಿ ಶುಚಿ ರುಚಿಯಾಗಿ ನೀವು ಅಡುಗೆ ಮಾಡಿ ತಿನ್ಸಿದ್ರೆ ಇದಕ್ಕಿಂತ ಹೆಲ್ತಿ ಇನ್ನೇನಿದೆ? ಗೋಬಿ ಮಂಚೂರಿ ಮಾಡೋದಕ್ಕೆ ನಾವು ಈರುಳ್ಳಿ ಹೂವು ತೊಗೊಂಡಿದ್ದೀವಿ. ಈರುಳ್ಳಿ ಹೂವು ತುಂಬ ಟೇಸ್ಟಾಗಿರುವಂಥದ್ದು. ಈರುಳ್ಳಿ ಯೂಸ್ ಮಾಡ್ತಾರೆ ಸುಮಾರು ಜನ, ಈರುಳ್ಳಿ ಬೇಡ, ಈರುಳ್ಳಿ ಹೂವು ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಹೇಗೆ ಕಟ್ ಮಾಡ್ಕೊಳ್ಳೋಣ ನೋಡೋಣ. ಇದನ್ನು ಇಷ್ಟು ಕಟ್ ಮಾಡಿ ತೆಗೆದುಬಿಡಿ. ಈ ವೈಟ್ ಏನಿದೆ ಅದನ್ನು ನಾವು ಫ್ರೈ ಮಾಡ್ಕೊಳ್ಳಿ, ಯೂಸ್ ಮಾಡೋಣ. ಲಾಸ್ಟಲ್ಲಿ ಮೇಲ್ಗಡೆ ಉದುರಿಸೋದಕ್ಕೆ ಈ ಗ್ರೀನನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಇದು ಸಿಗಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ಈರುಳ್ಳಿ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಮೇಲ್ಗಡೆ ಉದುರಿಸೋದಕ್ಕೆ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿ. ಓಕೆ, ನಾವು ಮಂಚೂರಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಈರುಳ್ಳಿ ಹೂವು ವೈಟ್ ಸಪ್ರೇಟು ಮತ್ತು ಗ್ರೀನ್ ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಟೊಮೆಟೊ ಸಾಸ್ ತೊಗೊಂಡಿದ್ದೀನಿ, ಇದು ಚಿಲ್ಲಿ ಸಾಸ್, ಇದು ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ, ಸೋಯಾ ಸಾಸ್ ತೊಗೊಂಡಿದ್ದೀನಿ. ಬನ್ನಿ ಮಂಚೂರಿ ಶುರು ಮಾಡೋಣ. ಈಗ ಮಾಡ್ಕೊಂಡಿರೋದು ಸ್ವಲ್ಪನೇ, ನಾವು ಇದನ್ನೆಲ್ಲ ಒಟ್ಟಿಗೆ ಮಾಡ್ಕೊಬೇಡಿ ಮಂಚೂರಿನ. ಅದೇನಾಗುತ್ತೆ ಅಂದರೆ ಒಟ್ಟಿಗೆ ಮಾಡಿಕೊಂಡು ಇಟ್ಕೊಂಡ ಅಂದರೆ ಮುದ್ದೆ ಮುದ್ದೆ ಮೆತ್ತ ಮೆತ್ತಗೆ ಆಗಿಬಿಡುತ್ತೆ. ನಿಮ್ಗೆ ಎಷ್ಟೆಷ್ಟು ಬೇಕು, ಒಂದೊಂದು ಪ್ಲೇಟು ಎರಡೆರಡು ಪ್ಲೇಟು ಅಷ್ಟೇ ಮಾಡ್ಕೊಳ್ಳಿ. ಅಷ್ಟೇ ಮಾಡಿ ಬಿಸಿ ಬಿಸಿ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಟ್ಟಿಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವತ್ತು ನಾನು ಕೂಡ ಅಷ್ಟೇ ಇದನ್ನು ಎರಡು ಪಾರ್ಟ್ ಮಾಡಿಕೊಂಡು ಎರಡು ಸಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಜಾಸ್ತಿ ಎಣ್ಣೆ ಬೇಡ ಇದಕ್ಕೆ, ಬರೀ ಒಂದು ಎರಡು ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಯೂಸ್ ಮಾಡ್ತಾಯಿದ್ದೀವಿ. ನೋಡಿ ಹೀಗಿರಬೇಕು, ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು. ಶುಂಠಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಈ ಥರ ಫ್ರೈ ಆಗಲಿ. ವೈಟ್ ಆನಿಯನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಈರುಳ್ಳಿ ಹೂವು ಇಲ್ಲ ಅಂತ ಹೇಳಿದ್ರೆ ನೀವು ಆನಿಯನ್ ಹಾಕ್ಕೊಬೋದು. ಇದಕ್ಕೆ ಒಂದು ಚಮಚದಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಎರಡು ಚಮಚದಷ್ಟು ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ, ಯಾಕಂದರೆ ಇದು ಚೈನೀಸ್ ಐಟಮ್ ಆಗಿರೋದ್ರಿಂದ ಸೋಯಾ ಸಾಸ್ ಇಲ್ಲ ಅಂದರೆ ಕೆಲಸನೇ ಆಗಲ್ಲ. ಸ್ವಲ್ಪ ಹುಳಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ. ಈ ಕೋಟಿಂಗ್ ನಿಲ್ಲಬೇಕಲ್ಲ. ಒಂದು ಸ್ಪೂನು ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟು ತೊಗೊಂಡಿದ್ದೇನೆ, ನೀರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಅದನ್ನು ಸ್ವಲ್ಪ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಅದರದ್ದು ಇದೇ ಚೇಂಜ್ ಆಗೋಯಿತು. ಈ ಟೈಮಲ್ಲಿ ನೀವು ಈ ಗೋಬಿ ಹಾಕ್ಕೊಬೇಕು, ಹಾಕಿದ್ದೇನೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಲಾಸ್ಟಲ್ಲಿ ಸ್ವಲ್ಪ ಆನಿಯನ್ ಲೀವ್ಸ್ ಹಾಕಿದ್ದೇನೆ. ಇದನ್ನು ಡಿಶ್ ಔಟ್ ಅಷ್ಟೇ, ಎಲ್ಲ ರೆಡಿ. ನಮ್ಮ ಗೋಬಿ ಮಂಚೂರಿ ರೆಡಿ. ಈ ಥರ ಒಂದು ಗೋಬಿ ಮಂಚೂರಿ ಮಾಡಿದ್ರೆ ಯಾರಿಗೆ ತಾನೇ ಟೆಂಪ್ಟ್ ಆಗಲ್ಲ? ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಅಲ್ಲೆಲ್ಲೋ ಮಾಡ್ತಾ ಇದ್ದಾರೆ ಅಂದರೆ ಹೋಗೋ ಕೆಲಸ ಬಿಟ್ಟು ಮಂಚೂರಿ ತಿನ್ಕೊಂಡು ಹೋಗ್ತೀವಿ ನಾವು. ಸೊ ಆ ಥರ ಈ ಥರ ಮನೇಲಿ ಮಾಡಿಕೊಟ್ಟ ಅಂತ ಹೇಳಿದ್ರೆ ಮನೆಯಿಂದ ಯಾರೂ ಎದ್ದೋಗೋದಿಲ್ಲ.
ನೀವೇನು ಹಾಕಿರ್ತಿರೋ ಟಿವಿ ಅದನ್ನ ನೋಡ್ಕೊಂಡು ಮಂಚೂರಿ ತಿನ್ಕೊಂಡು ಕೂತಿರ್ತಾರೆ ಸೋ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಟೆಂಪ್ಟ್ ಆಗ್ತಾ ಇದೆ ಟೇಸ್ಟ್ ಮಾಡಬೇಕು ನಾನು ಹೀಗೆ ನೋಡಿ ಮಂಚೂರಿ ಅಂತ ಹೇಳಿದ್ರೆ ಹೀಗೆ ಚಿಕ್ಕ ಚಿಕ್ಕ ಪೀಸ್ ಇರಬೇಕು ತಿನ್ನೋದಿಕ್ಕೆ ಅಂದ್ರೆ ಒಂದು ಬೈಟ್ ಕರೆಕ್ಟ್ ಆಗಿರುತ್ತೆ ಇದು ತುಂಬಾ ದಪ್ಪ ಆದ್ರೆ ಚೆನ್ನಾಗಿರೋದಿಲ್ಲ हंड्रेड पर्सेंट हंड्रेड पर्सेंट इू स्ट्रीट फुड आ खार हूली उप पर्फेक्ट आगे एस्पेशली नावी बदलू एले हाकल हूव अदू एक्स्ट्रा टेस्ट को तुम चेन मात्र सॉरी ಎಲ್ಲರಿಗೂ ಹೊಟ್ಟೆ ಉರಿಸ್ತಾ ಇದೀನಿ ಅನ್ಸ್ತಾ ಇದೆಯಾ ಇದನ್ನೆಲ್ಲ ಖಾಲಿ ಮಾಡಬೇಕು ನಾನು ಆ ಕೋಟಿಂಗ್ ಹೇಗಿದೆ ಅಂದ್ರೆ ಆ ಮೇಲ್ಗಡೆ ಜ್ಯೂಸಿ ಆಗಿದೆ ಒಳಗಡೆ ಕ್ರಂಚಿ ಆಗಿದೆ ಆ ತಿಂತಾ ಇದ್ರೆ ಆ ಖುಷಿನೇ ಬೇರೆ ತುಂಬಾ ಚೆನ್ನಾಗಿ ಬಂದಿದೆ ಮನೆಯಲ್ಲಿ ಮಾಡ್ಕೊಳ್ಳಿ ಈ ತರ ಒಂದು ಹೆಲ್ತಿ ಫುಡ್ ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಡಿ ಯಾಕಂದ್ರೆ ರಜಾ ಬರ್ತಾ ಇದೆ ಎಲ್ಲೂ ಹೊರಗಡೆ ಹೋಗೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳಿ ಮನೆಯಲ್ಲಿ ಮಾಡ್ಕೊಟ್ಟಾಗ ಅದರ ಖುಷಿ ಅದರ ರುಚಿನೇ ಬೇರೆ ನನಗೆ ಕಮೆಂಟ್ ಮಾಡಿ ಸೋ ನಾವು ಮುಂದೆ ಏನು ಮಾಡಬೇಕು ಅಂತ ಹೇಳಿ ಖಂಡಿತ ಮಾಡಣ ಹಾಗೆ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ